ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಇವರ ತಾಯಿ ವೆಂಕಟ ಲಕ್ಷ್ಮಮ್ಮ ಇವರು ವಿದ್ಯಾರ್ಥಿಯಾಗಿದ್ದಾಗ ಪ್ರತಿ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗುತ್ತಿದ್ದರು ಬಹುಮಾನವಾಗಿ ಹಣವನ್ನು ಕೊಡುತ್ತಿದ್ದರು ಆ ಹಣವನ್ನು ತಮ್ಮ ಪರೀಕ್ಷೆಗೆ ಬಳಸುತ್ತಿದ್ದರು ಇವರು ಮೈಸೂರಿನ ಕೈಗಾರಿಕೆ ಶಿಲ್ಪಿ ಎಂದು ಯಾವಾಗಲೇ ಹೆಸರುವಾಸಿಯಾಗಿದ್ದರು ಇವರು ಕೆಆರ್ಎಸ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿದರು ಇವರು ತಮ್ಮ ಚಿಕ್ಕಪ್ಪನ ಮನೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು ಒಂದು ದಿನ ಶಾಲೆಯಲ್ಲಿ ಪರೀಕ್ಷೆ ನಡೆಯಿತು ಆವಾಗ ಇವರಿಗೆ ಪರೀಕ್ಷೆಯಲ್ಲಿ ಹಣ ಕಟ್ಟಲು ಹಣ ಇರಲಿಲ್ಲ ಆವಾಗ 35 ಮೈಲು ನಡೆದುಕೊಂಡು ಹೋದ ಇವರು ಮಹಾನ್ ವ್ಯಕ್ತಿಯಾಗಿದ್ದರು ಇವರು ಇಂಜಿನಿಯರಿಂಗ್ ಆಗಿದ್ದರು ಇವರ ಜನ್ಮದಿನಾಚರಣೆಯನ್ನು ಇಂಜಿನಿಯರಿಂಗ್ ದಿನ ಎಂದು ಆಚರಿಸುತ್ತೇವೆ ಇವರ ತಂದೆ ತಾಯಿಗಳಿಗೆ 6 ಜನ ಮಕ್ಕಳು ಅವರಲ್ಲಿ ಇವರು ಎರಡನೇದವರಾಗಿದ್ದರು ಇವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ದೊರೆತಿದೆ ಇವರಿಗೆ ಸರ್ ಎಂಬ ಬಿರುದನ್ನು ಬ್ರಿಟಿಷರು ಪಟ್ಟು ಗೌರವಿಸಿದ್ದಾರೆ ಇವರು 1913 ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದರು 1916 ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು ಇವರು ಏಪ್ರಿಲ್ 12 1962 ರಲ್ಲಿ ಮರಣ ಹೊಂದರು